ಜೀವನದಲ್ಲಿ ಹಠ ಬಿದ್ದರೆ ಮಾತ್ರನೇ ನಾವು ಬೆಳೆಯೋಕ್ಕಾಗೋದು ಬಾಳೋಕ್ಕಾಗೋದು. ಎಷ್ಟು ಮಟ್ಟಿಗೆ ಹಠ ಇರಬೇಕಂದ್ರೆ ನಮ್ಮನ್ನು ಸಾವಿರ ಸರಿ ಎತ್ತು ಅಂತ ಹೋದ್ರೂ ಕೂಡ ನೆಕ್ಸ್ಟ್ ಅವನ ಮುಂದೆ ಎದ್ದು ನಾವು ನಿಂತ್ಕೊಂಡಂಗಾಗಿರಬೇಕು. ಆವಾಗಲೇ ನಾವು ಜೀವನದಲ್ಲಿ ಏನಾದರೂ ಮಾಡೋಕ್ಕೆ ಸಾಧ್ಯ. ಈ ಜಗತ್ತಲ್ಲಿ ಯಾವ ರೀತಿ ಅಂತಂದರೆ ನೂರು ಒಳ್ಳೆ ಕೆಲಸ ಮಾಡಿದ್ರೂ ಕೂಡ ಅದನ್ನು ಯಾರೂ ಪರಿಗಣಿಸೋದಿಲ್ಲ. ಆದರೆ ನೀನು ಒಂದೇ ಒಂದು ತಪ್ಪನ್ನು ಮಾಡು, ಅದನ್ನೇ ತಪ್ಪು ಅಂತ ಎಲ್ಲರೂ ವಾದ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ಈ ಜೀವನದಲ್ಲಿ ನಡೀತಾ ಇರೋದು, ಅದೇ ಜಗತ್ತು ಇರೋ ಪರಿಸ್ಥಿತಿ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀನು ಯಾರೇ ಏನೇ ಮಾಡಿದ್ರೂ ಕೂಡ ನಿನ್ನ ಪರಿಶ್ರಮದ ಹಿಂದೆ ಮಾತ್ರ ಅಟವಾದ ಆಗಿರೋದು. ಹಠ ಇದ್ರೇ ಮಾತ್ರ ಈ ಜೀವನದಲ್ಲಿ ಮುಂದೆ ಬರೋಕ್ಕೆ ಸಾಧ್ಯ. ಎಷ್ಟು ಮಟ್ಟಿಗೆ ಹಠ ಇರಬೇಕಂದ್ರೆ ನಿನ್ನ ಮುಂದೆ ತಂದೆ ತಾಯಿ ಕೂಡ ಸಾಕು ನಿಲ್ಲಿಸ್ಬಿಡು ಇಲ್ಲಿಗೆ ಅನ್ನೋ ರೇಂಜ್ಗೆ ಹಠವಾಗಿರಬೇಕು. ಯಾಕಾಗಿ ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಹುಟ್ಟಿಸಿದ್ದಾರೆ, ಯಾಕಾಗಿ ನಾನು ಮುಂದೆ ಓದಬೇಕು, ಯಾಕಾಗಿ ನಾನು ಮುಂದೆ ಬದುಕಬೇಕು ಅನ್ನೋ ಮೂರೇ ಮೂರು ಉದ್ದೇಶದಿಂದ ನೀನು ಮೈಂಡಲ್ಲಿ ಇಟ್ಕೊಂಡು ಓದೆ ಅಂದರೆ ಜೀವನದಲ್ಲಿ ನಿನ್ನಷ್ಟು ಮುಂದುವರಿಯಕ್ಕೆ ಯಾರೂ ಕೂಡ ಸಾಧ್ಯವಿಲ್ಲ. ಅಷ್ಟರ ಮಟ್ಟಿಗೆ ನೀನು ಮುಂದುವರೆದಿರ್ತೀಯ.